मान्य मुख्यमंत्री विनंतिस्ता इदेने निन्ने ताने राज्य सरकार आदेश नाइट कर्फ्यू उडुपी मणिपाल विनंतिया बयसता इदक्के कारण अंत मार्च एप्रिल मे साकष्टु धार्मिक कार्यक्रम रात्रिय कालदल्ली नडेयुत्तदे अदु दैवद कोलगळु नागाराधने अथवा यक्षगान चटुवटिकेगळु तुंबा नडेयुत्तदे होद वर्ष कोविड न लॉकडाउन अद्यावुदु नडेयलिल्ल साकष्टु जन संकष्टक्कोळगागिद्दारे इन्नु केलवरु धार्मिक भावनेगळिगे धक्के बंदिदे होद वर्षवू कोल माड्लिक्कागिल्ल ई वर्षवू माड्लिल्ल अंत हेळुवंत बेसर इदे ಇನ್ನು ಕೋಲ ಮಾಡಬೇಕಾದವರು ದೈವದ ಕೋಲ ಮಾಡಬೇಕಾದಂತವರು ಬಹಳ ಬೇಗ ಬುಕ್ ಮಾಡಿರ್ತಾರೆ ಈಗಾಗಲೇ ಏಪ್ರಿಲ್ ಮೇ ಅಲ್ಲಿ ಅವರ ದಿನವನ್ನ ನಿಗದಿ ಮಾಡಿ ತಯಾರಿ ಮಾಡಿಯಾಗಿದೆ ಹಾಗಾಗಿ ಈಗ ನೈಟ್ ಕರ್ಫ್ಯೂ ವಿಧಿಸಿದ್ರೆ ಆ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ತೊಂದರೆ ಆಗುತ್ತದೆ ಹಾಗಾಗಿ ದಯವಿಟ್ಟು ಉಡುಪಿ ಮಣಿಪಾಲವನ್ನ ಅದರಿಂದ ಹೊರಗಿಸಿಬಿಡಬೇಕು ನೈಟ್ ಕರ್ಫ್ಯೂನ ವಿನಂತಿ ಮಾಡ್ತಾ ಇದೆ ಇದಕ್ಕೆ ಕಾರಣ ನಮ್ಮ ಉಡುಪಿಯಲ್ಲಿ ಅಂತ ಯಾವುದೇ ಒಂದು ಆತಂಕದ ಕ್ಷಣಗಳಿಲ್ಲ हिंदे एमआईटी तुम्बा केस मणिपाल अली कंटेनमेंट जोन नम्म जिलाडळित सरकार नेरवु बहळ यशस्वियागि अली पॉजिटिव रेट कम्मी आगता इदे नम्म हत्र आक्टिव केस सुमारु 401 केस मात्र आक्टिव केस उडुपी जिले 401 केस अदरल्ली हॉस्पिटल केवल 59 जन मात्र अदु यारु ಸೀರಿಯಸ್ ಕಂಡೀಷನ್ ಇಲ್ಲ ಅಥವಾ ಡೆತ್ ರೇಟ್ ನಮ್ದು ಏನೂ ಇಲ್ಲ ಡೆತ್ ಆಗಲಿಲ್ಲ ಇತ್ತೀಚೆಗೆ ಮತ್ತೆ ನಮ್ಮ ಪರೀಕ್ಷೆಯನ್ನ ಯಾವುದು ಕೋವಿಡ್ ಪರೀಕ್ಷೆಯನ್ನ ಸುಮಾರು ಸರಾಸರಿ 2,500 ದಿನಕ್ಕೆ ಮಾಡುತ್ತೇವೆ ಅದರಲ್ಲಿ 50 ರಿಂದ 60 ಜನ ಪಾಸಿಟಿವಿಟಿ ಬರ್ತಾ ಇದೆ ಅಂದ್ರೆ ಸುಮಾರು 2 ರಿಂದ 2.5% ಪಾಸಿಟಿವಿಟಿ ರೇಟ್ ಮಾತ್ರ ಇದೆ ಹಾಗಾಗಿ ಈಗ ನೈಟ್ ಕರ್ಫ್ಯೂ ವಿಧಿಸುವಂತ ಯಾವುದೇ ಆತಂಕಗಳು ಉಡುಪಿ ಮಣಿಪಾಲದಲ್ಲಿ ಇಲ್ಲ ಬೇರೆ ಜಿಲ್ಲೆಯಲ್ಲಿ ಇರಬಹುದು ಹಾಗಾಗಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ನೈಟ್ ಕರ್ಫ್ಯೂ ಅನ್ನು ರದ್ದುಪಡಿಸಿ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗದಿದ್ದಾಗೆ ಮುಖ್ಯಮಂತ್ರಿಗಳು ವಿಶೇಷವಾದ ಗಮನವನ್ನು ಕೊಡಬೇಕು ಎರಡನೇದು ನಮ್ಮ ಆರ್ಥಿಕ ಸಂಕಷ್ಟದಲ್ಲಿ ಜನ ಈಗ ತಾನೇ ಎಚ್ಚೆತ್ತುಕೊಳ್ಳತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಅನಾವಶ್ಯಕವಾದಂತ ನೈಟ್ ಕರ್ಫ್ಯೂ ಅನ್ನು ನಮ್ಮ ಉಡುಪಿ ಮಣಿಪಾಲದಿಂದ ಹೊರತುಪಡಿಸಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಕೈ ಜೋಡಿಸಿ ನಾನು ವಿನಂತಿಯನ್ನು ಮಾಡುತ್ತಿದ್ದೇನೆ ಅವರು ಇದಕ್ಕೆ ಸ್ಪಂದಿಸುತ್ತಾರೆ ಅಂತ ಹೇಳುವಂತ ವಿಶ್ವಾಸ ನನಗಿದೆ।